ನಿನ್ನೆ ಮೊನ್ನೆ ಇಂದ್ರು ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇರುವಂತಹ ವಿಚಾರ ಅಂದ್ರೆ ಮುರುಘಾ ಮಠಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರ. ಸೊ ಮುರುಘಾಶ್ರೀ ವಿರುದ್ಧ ಪೋಕ್ಸೋ ಪ್ರಕರಣ ಏನ್ ದಾಖಲಾಯಿತು, ಎರಡೆರಡು ಪೋಕ್ಸೋ ಪ್ರಕರಣಗಳು. ಮುರುಘಾ ಮಠಕ್ಕೆ ಪ್ರಭಾರ ಪೀಠಾಧ್ಯಕ್ಷರ ನೇಮಕಕ್ಕೆ ಇದೀಗ ನಿರ್ಧಾರವನ್ನ ಮಾಡಿದ್ದಾರೆ. ದಾವಣಗೆರೆಯ ವಿರಕ್ತ ಮಠದ ಬಸವಪ್ರಭು ಶ್ರೀಗಳ ಹೆಸರನ್ನ ಅಂತಿಮ ಮಾಡಲಾಗಿದೆ. ಕಾನೂನು ಸಲಹೆ ಪಡೆದು ಮುಂದಿನ ಪ್ರಕ್ರಿಯೆಗೆ ನಿರ್ಧಾರ ಮಾಡಿದ್ದಾರೆ. ಸೊ ಕೋರ್ಟಿಗೆ ಈ ಬಗ್ಗೆ ಮನವಿ ಸಲ್ಲಿಸಿ ಅನುಮತಿಯನ್ನು ಪಡೆದುಕೊಳ್ಳುವಂತಹ ಚಿಂತನೆಯನ್ನು ಮಾಡಲಾಗಿದೆ. ಮುರುಘಾ ಮಠದಲ್ಲಿ ಮಠದ ಆಡಳಿತ ಮಂಡಳಿ ಸದಸ್ಯರು ಮುಖಂಡರು ಸಭೆಯನ್ನು ನಡೆಸಿದ್ದಾರೆ, ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಮುರುಘಾಶ್ರೀಗಳಿಂದಲೂ ಕೂಡ ಪ್ರಭಾರ ಪೀಠಾಧ್ಯಕ್ಷರ ನೇಮಕಕ್ಕೆ ಸಮ್ಮತಿ ಸಿಕ್ಕಿದೆ. ಜಿಲ್ಲಾ ಕಾರಾಗೃಹಕ್ಕೆ ತೆರಳಿ ಈ ಬಗ್ಗೆ ಮುಖಂಡರುಗಳು ಒಪ್ಪಿಗೆಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಸೊ ಮುರುಘಾ ಮಠದ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ ಇದು. ಸೊ ಮುರುಘಾ ಮಠದಲ್ಲಿ ಈಗಾಗಲೇ ಮುರುಘಾಶ್ರೀಗಳು ಕೆಳಗಿಳಿಬೇಕು ಅನ್ನೋ ಒತ್ತಡ ಮಠದ ಭಕ್ತರಿಂದಲೇ ಕೇಳಿ ಬರ್ತಾ ಇತ್ತು. ಯಾಕಂದ್ರೆ ಎರಡೆರಡು ಪೋಕ್ಸೋ ಪ್ರಕರಣಗಳಲ್ಲಿ ಆರೋಪಿಯಾಗಿರುವಂತಹ ಮುರುಘಾಶ್ರೀಗಳು ಮತ್ತೆ ಆ ಸ್ಥಾನದಲ್ಲಿ ಇರಬಾರದು, ಬೇರೆಯವರನ್ನ ಉತ್ತರಾಧಿಕಾರಿಯಾಗಿ ನೇಮಕ ಮಾಡಬೇಕು ಅಂತ ಹೇಳ್ತಾ ಇದ್ರು. ನಿನ್ನೆ ಒಬ್ಬರಿಗೆ ಪವರ್ ಆಫ್ ಅಟಾರ್ನಿಯನ್ನ ಕೊಟ್ಟರು, ಈಗ ಪ್ರಭಾರ ಶ್ರೀಗಳನ್ನಾಗಿ ಬಸವಪ್ರಭು ಶ್ರೀ ಹೆಸರನ್ನ ಫೈನಲ್ ಮಾಡಿದ್ದಾರೆ. ನೋಡಿ, ಈ ಮಡಿಕೇರಿಯಲ್ಲಿ ಪೆಟ್ರೋಲ್ ಬಾಂಬ್ ಹಾಕಬೇಕು, ಸ್ಫೋಟಿಸಬೇಕು ಅಂತ ಹೇಳಿ ನಗರಸಭೆಯ ಸದಸ್ಯ ಮಾತನಾಡಿರುವಂತಹ ಒಂದು ಆಡಿಯೋ, 6 ತಿಂಗಳ ಹಿಂದಿನ ಆಡಿಯೋ ಇದೀಗ ಲೀಕ್ ಆಗಿರೋದು. ಕಳೆದ 6 ತಿಂಗಳ ಹಿಂದೆ ಏಪ್ರಿಲ್ 25 ಮಡಿಕೇರಿ ನಗರಸಭೆ ಸದಸ್ಯ ಜೆಡಿಎಸ್ನ ಮುಸ್ತಫಾ ಅನ್ನೋರು ಆತನ ಸ್ನೇಹಿತ ಬೆಟ್ಟಗೇರಿಯ ಅಬ್ದುಲ್ಲಾ ಅನ್ನೋರೊಂದಿಗೆ ಮಡಿಕೇರಿ ನಗರಕ್ಕೆ ಬಾಂಬ್ ಹಾಕಬೇಕು, ಹಿಂದೂಗಳು ಎಲ್ಲಿ ಜಾಸ್ತಿ ಇರ್ತಾರೋ ಅದನ್ನು ನಾವು ನೋಡ್ಕೊಬೇಕು ಅಂತ ಹೇಳಿ ಸೊ ಈ ಒಂದು ಪ್ಲಾನ್ ಮಾಡಿದ್ರಂತೆ. ನಮ್ಮವರು ಒಂದಷ್ಟು ಜನ ಸತ್ರು ಪರವಾಗಿಲ್ಲ, ಅವ್ರು ಸಾಯ್ಬೇಕು ಅಂತ ಮಾತನಾಡಿರೋ ಆಡಿಯೋ ಲೀಕ್ ಆಗಿದ್ದು ಜಿಲ್ಲೆಯ ಜನ ಬೆಚ್ಚಿ ಬಿದ್ದಿದ್ದಾರೆ. ಹಲೋ, ಸಿದ್ದರಾಮಯ್ಯ ಮಂಡಿ ಜಾತಿಯ ಮಂಡಿ ಚಂದ್ರ ಮಂಡಿ ಒಂದು ನಿಕ್ಕಿದ್ದಿಲ್ಲ.